ಮೇಡಮ್, ಇದೇನು ಕೂತ್ಬಿಟ್ರಿ, ಬೇಜಾರಾಗಿದೆಯಾ? ನೋಡಿ ಬನ್ನಿ, ಶಾಪಿಂಗ್ ಹೋಗೋಣ, ಇಲ್ಲ ಸೈಟ್ ಸೀಯಿಂಗ್ ಹೋಗೋಣ, ಇಲ್ಲ ಯಾವ್ದಾದ್ರು ಲವ್ ಸ್ಪಾಟ್ಗೆ ಹೋಗೋಣ. ನಾವು ಬಂದಿರೋದು ಹನಿಮೂನ್ ತಾನೆ? ಅದು ನಿನ್ ಕನಸಿನಲ್ಲಿ ನೋಡ್ಕೋಬೇಕು ಅಷ್ಟೇ, ನಾಟ್ ಇನ್ ರಿಯಲ್ ಲೈಫ್. ಆ ದಿವಸ ಕನಸು ಕಾಣ್ತಾನೆ ಇದ್ದೀನಿ, ಆದ್ರೆ ಅದನ್ನ ನನಸು ಮಾಡೋ ಟೈಮ್ ನೋಡ್ತಾ ಇದ್ದೀನಿ. ಎಸ್ ಐ ನೋ ಇಟ್, ಇಟ್ ವಿಲ್ ಹ್ಯಾಪನ್ ಒನ್ ಡೇ. ಇಟ್ ವಿಲ್ ನೆವರ್ ಹ್ಯಾಪನ್. ಮಾತಾಡ್ಬೇಡ, ಕಾರ್ ಕೀ ಕೊಡು. ಓ ಅಯ್ಯೋ, ಮರ್ತೇ ಬಿಟ್ಟೆ. ಹಾ, ಬರ್ತಾ ಲಾರಿಲಿ ಕುದುರೆ ಹಾಕೊಂಡ್ ಬಂದ್ಬಿಟ್ಟಿದ್ರೆ ಈ ಸಿಟಿಲಿ ಕುದುರೆ ಮೇಲೆ ಹೋಗ್ತಾ ಇದ್ರೆ ಜನ ಎಲ್ಲ ಹಾಗೆ ನಿಂತು ನೋಡ್ತಾ ಇದ್ರು, ಆದ್ರೆ ಒಂದು ಯಾರು ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಶಟ್ ಅಪ್, ತಮಾಷೆ ಮಾಡ್ತೀಯಾ? ಕಾರ್ ಕೀ ಕೊಡ್ತೀಯಾ ಇಲ್ವಾ? ಹಾ, ಅಮ್ಮನವ್ರು ಸಿಟ್ ಮಾಡ್ಕೋಬೇಡಿ, ಹೋಗ್ತಾ ನಗ್ನಗ್ತಾ ಹೋಗಿ. ಯಾವ ವಾಪಸ್ ಬರ್ತೀರಾ? ನನಗಿಷ್ಟ ಬಂದಾಗ ಬರ್ತೀನಿ. ಅಣ್ಣ, ಐ ಆಮ್ ಗೋಯಿಂಗ್ ಔಟ್, ನೀನು ಬರ್ತೀಯಾ? ಇಲ್ಲಮ್ಮ, ನನಗೆ ಬೇರೆ ಕೆಲಸ ಇದೆ, ನೀನು ಹೋಗು. ನಾನು ಕಾರ್ ತಗೊಂಡು ಹೋಗ್ತೀನಿ. ಕ್ಯಾರಿ ಆನ್, ನಾನು ಟ್ಯಾಕ್ಸಿಲೇ ಹೋಗ್ತೀನಿ. ಓಕೆ ಬಾಯ್. ಏ ಮೂದೇವಿ, ಯಾಕೆ ಈಗ ಅಳ್ತಾ ಕೂತಿದೀಯ? ಅಳೋದಾದ್ರೆ ಬಾತ್ರೂಮ್ಗೆ ಹೋಗಳು, ಇಲ್ಲ ಅಂದ್ರೆ ಬೇರೆ ರೂಮ್ ಮಾಡ್ಕೊಡ್ತೀನಿ, ಹೋಗಳು. ಹಲೋ ಮಾಲಿನಿ. ಹೇ ಮಾಲಿನಿ, ಹಾಯ್. ನೀನ ಇಲ್ಲಿ ಬಂದ್ಬಿಡು. ನೋ ಡಾರ್ಲಿಂಗ್, ನಿಮ್ ಹೆಂಡತಿ ಇರ್ತಾರೆ, ಚೆನ್ನಾಗಿರಲ್ಲ. ಪರವಾಗಿಲ್ಲ, ಇಲ್ಲಿ ಬಂದ್ಬಿಡು, ಐ ಡೋಂಟ್ ಕೇರ್ ಫಾರ್ ಎನಿವನ್. ಚೆನ್ನಾಗಿರಲ್ಲ, ನೀವೇ ಇಲ್ಲಿಗೆ ಬಂದ್ಬಿಡಿ, ಕಾಟೇಜ್ ಬುಕ್ ಮಾಡಿದ್ದೀನಿ. ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ, ಬಾಯ್. ನೋಡು, ರಾತ್ರಿ ನಾನು ರೂಮಿಗೆ ಬರೋದಿಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ಹತ್ಕೊಂಬಿಡು. ಎಲ್ಲಿಗೆ ಹೋಗಿದ್ರಿ? ಸಿನಿಮಾಗೆ ಹೋಗಿದ್ದೆ. ಬೇರೆ ಯಾರು ಸಿಕ್ಲಿಲ್ವಾ? ಬರ್ಬೇಕಾದವ್ರು ಬರ್ಲಿಲ್ಲ, ಬಂದವ್ರ ಜೊತೆ ಹೋಗಿದ್ದೆ ಅಷ್ಟೇ. ಏನಾಯ್ತು ನಿನಗೆ? ನಾನು ಊರಿಗೆ ಹೋಗ್ಬೇಕು. ಇಷ್ಟೊತ್ತಲ್ಲ? ಹೌದು, ಸುಮ್ಮನೆ ಮಲ್ಕೋ, ಬೆಳಗ್ಗೆ ಒಟ್ಟಿಗೆ ಹೋಗೋಣ. ನೀವೇನ್ ಬೇಡ, ನಾನು ಒಬ್ಳೆ ಹೋಗ್ತೀನಿ. ಒಬ್ಳೆ ಹೋಗ್ತೀಯ? ಹೋದ್ರೆ ಏನಾಗತ್ತೆ ಗೊತ್ತಾ, ನನ್ನ ಮಾವ, ನಿನ್ ಪ್ರೀತಿ ತಂದೆ, ಹಾರ್ಟ್ ಪೇಷಂಟ್ ಅನ್ನೋದನ್ನ ಮರಿಬೇಡ. ಪ್ರೀತಿಯಿಂದ ತಂದಿದ್ದನ್ನ ಈಗ ಬಿಸಾಕೋದು. ಊಟ ಮಾಡ್ತೀಯ? ಊಟ
ಊಟ ಮಾಡ್ದಿ ಅಂದೆ? ಮಾಡ್ದೆ. ನಿಜ ಹೇಳು, ಊಟ ಮಾಡ್ದಿ ಅಲ್ವೋ? ಮಾಡ್ಲಿಲ್ಲ. ಏನ್ ಗ್ರಹಚಾರನು, ಇಷ್ಟೊತ್ತಲ್ಲಿ ಏನ್ ಸಿಗುತ್ತೆ? ಹೊರಗಡೆ ಹೋಗಿ ನಾನೇ ಏನಾದ್ರೂ ಬಿಸಿ ಬಿಸಿಯಾಗಿ ತಂದ್ಬಿಡ್ತೀನಿ. ಪಾಸ್ ಆಗ್ತೇನಲ್ಲ. ಇದಕ್ಕೆ ಎಷ್ಟು ಸಿಗ್ಬಹುದು? ಪರವಾಗಿಲ್ಲ, ಇವತ್ತಿನ ಖರ್ಚಿಗೆ ಸಿಗುತ್ತೆ. ಹಾಗಾದ್ರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಪೀಸ್ ಇದೆ. ಸದ್ಯ ಯಾರು ಇಲ್ಲ. ಬೇಜಾರಾಗ್ತಾ ಇತ್ತು, ಹಾಗೆ ಎಸ್ಟೇಟ್ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಕಾವೇರಿ, ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಕೊಡೆ. ದುಡ್ಡ ಎಷ್ಟು ಬೇಕಾಗಿತ್ತು? ಒಂದ್ 100 ರೂಪಾಯಿ ಸಾಕು. 100 ರೂಪಾಯಿ ಸಾಕಾ ಇವತ್ತಿನ ಖರ್ಚಿಗೆ? ಅಷ್ಟು ಸಾಕು? ಸಾಕು. ಗಂಡ್ಸಾಕ್ ಹುಟ್ಟಿ ಹೆಂಗ್ಸನ ಹತ್ರ ದುಡ್ಡು ಕೇಳ್ತಿರಲ್ರಿ, ನಿಮ್ ಮುಖಕ್ ಮೀಸೆ ಬೇರೆ ಕೇಳು. ನಾಚಿಕೆ ಆಗಲ್ಲ ನಿಮ್ಗೆ? ಹೋಗ್ರಿ. ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ, ಮನೆಗೆ ಕನ್ನ ಹಾಕ್ತಿರೇನ್ರಿ? ಮತ್ತೆ ಖರ್ಚಿಗೆ ದುಡ್ಡು ಕೇಳಿದ್ರೆ ನೀನೇ ಕೊಡಲ್ಲ ಅಂತ, ಅದಕ್ಕೆ ಅದಕ್ಕೆ ಮನೇನೇ ಲೂಟಿ ಮಾಡ್ಬೇಕು ಅನ್ಕೊಂಡಿದ್ದೀರೇನು? ಈ ಮನೇಲಿ ಒಂದೊಂದು ಚಿಲ್ಲರೆ ಸಾಮಾನು ಕಾಣದಾಗ ಆಗ್ತಿತ್ತು, ಅದೆಲ್ಲ ಎಲ್ಲಿ ಹೋಗ್ತಿತ್ತು ಅಂತ ಈಗ ಅರ್ಥ ಆಯ್ತು. ನೋಡಿ, ಇನ್ಮೇಲೆ ಈ ಮನೇಲಿ ಒಂದ್ ಹೊತ್ತು ಊಟ ಕೂಡ ನಿಮ್ಗೆ ಹಾಕೋದಿಲ್ಲ. ಮತ್ತೆ ಹೊರಟೋಗ್ಲಿ ಇಲ್ಲಿಂದ. ನಾನು ಎಲ್ಲಿ ಹೋಗ್ಲೆ? ಎಲ್ಲಾದ್ರೂ ಹೋಗಿ ಸಾಯ್ರಿ. ನಾನ್ ಸಾಯ್ಬೇಕಾ? ನಿಮ್ಮಂತ ಗಂಡಸ್ರು ಇದ್ರು ಒಂದೇ, ಸತ್ರು ಒಂದೇ ಅಂದೆ. ನಾನ್ ಯಾಕೆ ಸಾಯ್ಬೇಕು? ನಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಾಳಲ್ಲ ನಮ್ ತಂಗಿ, ಅವಳ ಮನೆ ಹೋಗ್ತೀನಿ. ಅರುಣ, ಅಮ್ಮ, ಈ ಮನೇಲಿ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಲ್ಲಯ್ಯ, ಎಷ್ಟು ಚೆನ್ನಾಗಿದ್ದಾಳೆ ನೋಡು, ಎಷ್ಟು ಚೆನ್ನಾಗಿದ್ದಾಳೆ. ಅತ್ತಿಗೆ ಎಲ್ಲಿ? ಅತ್ತಿಗೆ ಅವಳು ಒಂಥರ ಡೈವರ್ಸ್ ಮಾಡಿದೀನಮ್ಮ. ಇನ್ನೆಲ್ಲಿ ಅತ್ತಿಗೆ ಮಾಡಿದಾನೆ? ಯಾಕಾಗ ಆಶ್ಚರ್ಯವಾಗಿ ಕೇಳ್ತೀಯ? ಅಯ್ಯೋಯ್ಯೋಯ್ಯೋ, ಕಾವೇರಮ್ಮನ ವಿಷಯ ನಿನಗ್ ಗೊತ್ತಿಲ್ವಾ? ಊರಿಗೆ ಗೊತ್ತಿದೆ ಅಮ್ಮ. ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಅಮ್ಮ. ಮನುಷ್ಯನಾದ್ರೂ ಒಂದು ಸ್ವಲ್ಪ ಬಾಳಗಾಗತ್ತಾ? ಅದಕ್ಕೆ ನನ್ನ ತಂಗಿ ಮನೆಗೆ ಹೋಗ್ತೀನಿ ಬಾರೋ ಅಂತಂದ, ನಾನು ಸಲೀಸಾಗಿ ಬಂದ್ಬಿಟ್ಟೆ. ಹೌದಮ್ಮ, ಬಹಳ ಸಂತೋಷ. ನಾಲ್ಕು ದಿವಸ ಇದ್ದು ಹೋಗಿ. ಆದ್ರೆ ಗೇಟ್ ಒಳಗ್ ಬಂದು ಗೆಟ್ ಔಟ್ ಅನ್ನೋ ತರ ಇದೆಯಲ್ಲ, ನಾವಿಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಬಂದಿದ್ದೀವಿ. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗುವಂತಾರೆ. ಎಂಥವ್ರಾದ್ರೂ ಮಗಳ ಮನೆಗೆ ಬಂದು ಒಂದ್ ದಿವಸಕ್ಕಿಂತ ಹೆಚ್ಚು ಇರೋಕೆ ನಾಚ್ಕೋತಾರೆ. ಆದ್ರೆ ನೀವು ತಂಗಿ ಮನೆಗೆ ಬಂದು, ನೀನ್ ಈ ಮನೆ ಯಜಮಾನಿ ಅಮ್ಮ, ಒಳ್ಳೆ ಕೆಲಸದೊಳ ಆಡ್ದಾಗ ಆಡ್ತಾ ಇದೆಯಲ್ಲ, ನೀನು ಸುಮ್ಮನೆ ಇದ್ದು ಬಿಡು. ಎಲ್ಲ ಕನೆಕ್ಷನ್ ಕರೆಕ್ಟ್ ಆಗಿ ನೋಡ್ಕೋತೀವಿ. ಜೋಕರ್ ಅಂಕಲ್ ಮಾತ್ ಕೇಳಮ್ಮ. ಅಣ್ಣ, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ, ದಯವಿಟ್ಟು ಯೋಚನೆ ಮಾಡಬೇಡಿ. ಅಯ್ಯೋ, ನಮ್ಗೆ ಬೇರೆ ಗತಿಯೇ ಇಲ್ವೇ? ನೂರಾರು ಜನರಿಗೆ ಆಶ್ರಯ ಕೊಟ್ಟಿರೋ ಎಸ್ಟೇಟಿನ ತಾಯಿ ನೀನು, ಇವರಿಬ್ರು ನಿನಗೆ ಭಾರವಾದ್ರೇನಮ್ಮ. ಸೋಮಯ್ಯನವರೇ, ಭೀಮಯ್ಯನವರೇ. ಏನ್ ಸರ್? ನಮಸ್ಕಾರ. ಇದು ನಿಮ್ಮನೆ ಅಂತ ತಿಳ್ಕೊಂಡು ಹಾಯಾಗಿಟ್ಬಿಡಿ. ಎಂಥ ದೊಡ್ಡ ಗುಣ, ಎಂಥ ದೊಡ್ಡ ಗುಣ! ತಾವ್ ಅಷ್ಟು ಹೇಳಿ ಸಾಕು, ಎಸ್ಟೇಟೆ ತಾವ್ ಅವನಿಗೆ ಬರಕೊಟ್ಟಾಗಾಯ್ತು. ಹಾಯ್ ಮೀನಾ. ಹಾಯ್ ಮಾವ, ಯಾವಾಗ ಬಂದೆ ಜೈಲಿಂದ? ಈಗ ತಾನೆ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮಪ್ಪನೂ ಆ ಕಳ್ಳನ ಮಗ ಚಂದ್ರು ಇಬ್ರು ಸೇರ್ಕೊಂಡು ನನ್ನ ಈ ಸ್ಥಿತಿಗೆ ತಂದಿದ್ದಾರೆ. ನೀನ್ ನೋಡಿದ್ರೆ ಆ ನನ್ನ ಮಗನ್ನೇ ಮದುವೆ ಮಾಡ್ಕೊಂಡಿದ್ಯಾ. ಮಾವ, ನಮ್ಮ ಮನೆಯವ್ರ ಬಗ್ಗೆ ನೀನ್ ಇಷ್ಟು ಕೀಳಾಗಿ ಮಾತಾಡೋದು ನನಗೆ ಹೆಸರು? ಓಹೋ, ಗಂಡನ ಪರವಾಗಿ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಾ? ನನಗ್ ತಿಳಿತು ನಿನಗೆ ಇಷ್ಟ ಇಲ್ದೇ ಇದ್ರು ಅವನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ. ಮೀನಾ, ನಾನು ನಿನ್ ಸೋದ್ರ ಮಾವ, ಚಿಕ್ಕನಿಂದಲೂ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಏನು, ನೀನು ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ನನಗ ಐಡಿಯಾನೇ ಇರ್ಲಿಲ್ವೇ. ನಿನಗೆ ಆ ಐಡಿಯಾ ಇರ್ಲಿಲ್ವಾ? ಹಾಗಾದ್ರೆ ಬಿಡಾ, 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 ಬಿಡಾ.
ಬಿದ್ದಿಲ್ಲ ತಾನೆ ಮೀನಾ? ಏನಮ್ಮ ಇದಲ್ಲ ಬಿಡಿ ಮಾವ, ಎಲ್ಲರೂ ಒಳ್ಳೆಯವರೇ ಇರ್ತಾರ. ಅಡಕೆ ಕಳ್ಳರ ಕೆಲ್ಸಕ್ಕೆ ಬಿದ್ದಿದ್ಲು, ನಾನು ಬಿಡಿಸ್ದೆ. ನೀನ್ ಸುಳ್ಳು ಹೇಳ್ತಾ ಇದೀಯ. ಇದನ್ನೆಲ್ಲ ಯಾಕೆ ಮಾವ ತಲೆಗೆ ಹಚ್ಕೋತೀರಾ ಡಾಕ್ಟ್ರೆ? ಮೊದಲೇ ಇವ್ರಿಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೊಳಕ್ ಹೇಳಿ. ಚಂಗೇನವ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ನೋಡಿ. ಮೊದಲು ಪೊಲೀಸಿಗೆ ಫೋನ್ ಮಾಡಿ. ಏನ್ ತೊಂದರೆ ಇಲ್ಲ ತಾನೆ? ಏನಿಲ್ಲ, ನೀವು 10 ದಿವಸ ರೆಸ್ಟ್ ತಗೋಬೇಕು, ದೆನ್ ಯು ವಿಲ್ ಬಿ ಆಲ್ ರೈಟ್. ಓಕೆ, ಆಯ್ತು, ನಾನು ಬರ್ತೀನಿ. ಡಾಕ್ಟರ್, ನನ್ನ ಚಿಕ್ಕ ಹೆಲ್ಪ್ ಮಾಡ್ತೀರಾ? ಯಾಕೆ? ನನಗೆ ನಡೆಯಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಯಾರಾದರೂ ಒಳ್ಳೆ ನರ್ಸ್ ಇದ್ರೆ ಕಳಿಸ್ಕೊಡ್ತೀರಾ? ಆಗಲಿ, ಒಳ್ಳೆ ನರ್ಸ್ ಒಬ್ಬಳಿದ್ದಾಳೆ, ಕಳಿಸ್ತೀನಿ. ಟೇಕ್ ರೆಸ್ಟ್. ಥ್ಯಾಂಕ್ ಯು. ನೋಡಿ, ನೀವಿಷ್ಟು ತೊಂದರೆ ಪಟ್ಟು ನನ್ನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಹೋ, ನಿನ್ನನ್ನು ಕಾಪಾಡಿದ್ದಕ್ಕೆ ರೀಗಿ ಅಂತ ಎಲ್ಲ ಮರ್ಯಾದೆ ಕೊಡ್ತಾ ಇದೆಯಲ್ಲ ದಿನಾ. ನೀನೇ ಅಲ್ಲ, ಯಾವ ಹೆಣ್ಣೆ ಆಗಲಿ ಗುಂಡಾ ಕೆಲ್ಸಕ್ಕೆ ಬಿದ್ದಿದ್ರು ಅವ್ರನ್ನೂ ಹೀಗೆ ನಾನು ಕಾಪಾಡ್ತಾ ಇದ್ದು, ಅದ್ ನನ್ನ ಸ್ವಭಾವ. ತಗೊಳ್ಳಿ ಸರ್. ನರ್ಸ್, ನೀವ್ ಯಾವಾಗ್ಲೂ ಈ ಕೆಲಸ ಮಾಡ್ತೀರಾ, ಬೇಜಾರಾಗಲ್ವಾ? ಯಾಕೆ? ನಿಮ್ಗೆ ಮದುವೆ ಆಗಿದ್ಯಾ? ಇಲ್ಲ ಸರ್. ಒಳ್ಳೇದೇ ಆಯ್ತು, ಯಾಕೆಂದ್ರೆ ಮದುವೆ ಆಗಿ ಯಾರು ತಾನೇ ಸುಖ ಪಡ್ತಾ ಇದ್ರು ಹೇಳಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಾ 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 ಬಾ, ಆಟ ಆಯ್ತು. ಎಲ್ಲಿ ನಿಂತು ಸಾಲ ಕೊಡ್ತೀರಾ? ಸಾಲ ಕ್ಯಾಶ್ ಅಂಡ್ ಕ್ಯಾರಿ. ನಮ್ಮ ಹತ್ರ ಕಾಸ್ ತೆಗಿಯ, ಕಾಸ್ ಇಲ್ದೆ ಆಟ ಆಡಕ್ ಬರ್ತೀರಾ? ತೆಗಿ ಕಾಸ್ನ, ತೆಗಿಲ್ಲ. ಆದ್ರೆ ನನ್ನ ಹತ್ರ ನೋಡಿ, ಈ ಬೆಳ್ಳಿ ಲೋಟ ಇದೆ, ಆಗ್ಬಹುದಾ? ಇಲ್ಲಿ ಬೆಳ್ಳಿ ಆಟ ಹಾಕು. ಏ ಬಟ್ಲರ್, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡಿ, ಆಮೇಲೆ ಬರ್ತೀನಿ, ಹೋಗ್ರಿ. ಡರ್ಟಿ ರಾಸ್ಕಲ್, ಮನೇಲಿ ಕಳ್ಳತನ ಮಾಡಿ ಜೂಜ್ ಆಡ್ತಿದ್ಯಾ? ನಾನ್ ಕಳ್ಳತನ ಮಾಡ್ಲಿಲ್ಲ ಸರ್, ಇವ್ರೇ ಹೇಳಿದ್ದು ಬೆಳ್ಳಿ ಲೋಟ ಕೊತ್ಕೊಂಡ್ ಬಾ ಅಂತ. ಏನ್ರಯ್ಯ, ಕೋತಿ ತಾನ್ ಕೆಡೋದಲ್ದೆ ಒನನ್ನೆಲ್ಲ ಹಾಳು ಮಾಡ್ತು ಅನ್ನ ಹಾಗೆ ನೀವು ಹಾಳಾಗದಲ್ದೆ ಇವನ್ನು ಹಾಳು ಮಾಡ್ತಿದ್ದೀರಾ? ಏನೋ ಬೀಗರು ಅಂತ ಸುಮ್ಮನೆ ಇದ್ರೆ ನನ್ನ ಮನೇನ ಜೂಜಿನ ಕಟ್ಟೆ ಮಾಡ್ಕೊಂಡಿದ್ದೀರಿ. ನಾವ್ ಯಾಕೆ ಜೂಜಿನ ಕಟ್ಟೆ ಮಾಡೋಣ? ಏನೋ ಟೈಮ್ ಪಾಸ್ ಆಗೋದಕ್ಕೆ ಆಟ ಆಡ್ತಾ ಇದ್ವಿ, ಈ ನನ್ನ ಮಗನೂ ಬಂದ ಅಲ್ವೇನೋ ಭೀಮು. ಇರೋ ತಪ್ಪೇನಿದೆ? ಧರ್ಮನಾಯ ನಳ ಮಹಾರಾಜ ಎಲ್ಲ ಜೂಜಾಡಿದ್ರೆ ದೊಡ್ಡ ಮನುಷ್ಯ ಆಗಿದ್ದ. ಈಗ ಗೊತ್ತಾಯ್ತು ಕಾವೇರಮ್ಮ ನಿಮ್ಮನ್ನ ಮನೆ ಬಿಟ್ಟು ಹಾಕಿ ಓಡಿಸಿದ್ಲು ಅಂತ. ಕಾವೇರಿ ಅವಳೇ ನಮಗೆ ಓಡಿಸ್ಲಿಲ್ಲ, ನಾವಾಗೆ ಓಡ್ ಬಂದ್ವಿ. ಆ ವಿಷಯ ಗೊತ್ತಾ ನಿಮಗೆ ಬೀಗರೇ? ಅದಕ್ಕೆ ಪ್ರಸಂಗ ಸಾಕು, ಮೊದ್ಲು ಹೋಗ್ರು. ಹೋಗ್ರು ಬೀಗರಿಗೆ, ಹೋಗ್ರು ಹೋಗ್ರು. ಅವಮಾನ. ನಮ್ಮನ್ನ ನೀವು ಅವಮಾನ ಮಾಡಿ ಕಳಿಸ್ತಾ ಇದ್ದೀರಾ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಮರ್ಯಾದೆ ಇಲ್ಲ ಕಡೆ ಒಂದು ಕ್ಷಣ ಇರಬಾರ್ದು. ಸರಿ, ಹೋಗೋಣ. ಹೋಗ್ತೀವಿ. ಸದ್ಯ ಇದೊಂದು ಇದೆಯಲ್ಲ ಅಷ್ಟೇ ಸಾಧು. ಹೋಗ್ತೀವಿ ರೀ. ನೋಡಿ, ನಾವು ಹೋಗೋವಾಗ ನಿಮ್ ಕೈ ಲೋಟ ಇದೆ, ಅದನ್ನ ಜೊಂಬ ಹಾಕಕ್ ಬಿಡ್ಬೇಡಿ. ಆ ಜೊಂಬ ಹಿಡ್ಕೊಂಡು ಮನೆ ಮನೆ ಬಿಸಿಗೆ ಹೋಗ್ತೀರಿ. ಈಗ ಎಲ್ಲಿ ಹೋಗೋದು? ಇಂದಲ್ಲಪ್ಪ, ಕಾವೇರಮ್ಮನ ಪಾದವೇ ಗತಿಕಣು. ಹುಂಚನ್ ತರ ನಿಗರ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಹೋದ್ರಲ್ಲ, ಮತ್ ಯಾಕ್ ಬಂದ್ರಿ ಇಲ್ಗೆ? ಹೋಗ್ರಿ ಇಲ್ಲಿಂದ.
ತಪ್ಪಾಯ್ತು ಕಣೆ ಕಾವೇರಿ, ಆಸೆ ಹೆಚ್ಚಾಯ್ತು, ಮೀಸೆ ಆಕಾಶ ನೋಡ್ತಾ ಇತ್ತು, ಆಸೆ ನಿರಾಶೆ ಆಯ್ತು, ಮೀಸೆ ಹೊರಟೋಯ್ತು. ಕಾವೇರಿ ಬಾರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಒಳಗ್ ಬಾರೆ ಕಾಲು ಮುಗಿತೀನಿ, ಹೊರಗಡೆ ಬೇಡ, ವರ್ಕರ್ಸ್ ನನ್ನ ಸರ್ಕಸ್ ಮಾಡಿಸ್ಬೇಡ, ಪ್ರಿಸ್ಟೇಜ್ ಕ್ವಶನ್ ಆಫ್ ಪ್ರಿಸ್ಟೇಜ್. ಅಯ್ಯೋ ನಿನ್ ಪ್ರಿಸ್ಟೇಜ್ ಇಷ್ಟು ಬೆಂಕಿ ಹಾಕ, ಹಳೆ ಹೆಂಡತಿ ಪಾದವೇ ಗತಿ ಅಂತ ಕಾಲ ಮೇಲೆ ಬಿದ್ದು ಕೇಳ್ಕೊಳಯ್ಯ, ಇನ್ನು ಮೇಲೆ ಸತಿ ಸೇವೆ ಮಾಡಿಕೊಂಡು ಕಿವಿ ಕುಯ್ದು ನಾಯಿ ಹಾಗ ಬಿದ್ದಿರ್ತೀನಿ ಅಂತ ಕೇಳ್ಕೊ. ಹೆಂಗಸರ ಕಾಲ ಬೀಳೋ ವಿಷಯ ಪಡ್ಕೋ ನಿಂಗೆ, ಇವತ್ತು ಹೆಂಗಸರೇ ಪವರ್ಫುಲ್ ಕಣೋ, ಅವರೇ ಫೇಮ್. ವಿಶ್ವಾಸಕ್ಕೆ ಒಳ್ಳೇದು ಅಂತ್ಯ, ದೇಶಕ್ಕೆ ಒಳ್ಳೇದು. ಹೌದಾ?